ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಿಲಿಕಾನ್ ಸಿಟಿ ಮಹಿಳೆಯರಿಗೆ ಇಲ್ಲಿ ರಕ್ಷಣೆ ಇಲ್ಲದ ರೀತಿಯಾಗಿ ಹೋಗ್ಬಿಟ್ಟಿದೆ. ನಡು ರಸ್ತೆಯಲ್ಲೇ ಮಹಿಳೆಯ ಬಟ್ಟೆ ಬಿಚ್ಚೋದಕ್ಕೆ ಕಾಮುಕನೊಬ್ಬ ಯತ್ನಿಸಿರುವಂತ ಒಂದು ಘಟನೆ ನಡೆದಿದೆ. ಹಾಡು ಹಗಲೇ ಮಹಿಳೆಯನ್ನ ಬೀದಿ ಕಾಮುಕ ಎಳೆದಾಡಿರುವಂತ ಒಂದು ಘಟನೆ. ನಡು ರಸ್ತೆಯಲ್ಲೇ ಮಹಿಳೆಯ ವಸ್ತ್ರವನ್ನ ಕಳಚೋದಕ್ಕೆ ಯತ್ನಿಸಿದ್ದಾನೆ ಈ ಕಾಮುಕ. ಕಲ್ಯಾಣ ನಗರ ಸಮೀಪದ ಚೇಳಕೆರೆ ಬಳಿ ನಡೆದಿರುವಂತ ಒಂದು ಘಟನೆ ಇದು. ಕಳೆದ ಶನಿವಾರ ನಡೆದಿರುವಂತ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಮನೆಯಿಂದ ಅಂಗಡಿಗೆ ತೆರಳುತ್ತಾ ಇದ್ದ ಮಹಿಳೆಯನ್ನ ಎಳೆದಾಡಿದ್ದಾನೆ ಕಾಮುಕ. ಹಿಂಬದಿಯಿಂದ ಬಂದು ಮಹಿಳೆ ಕೈ ಹಿಡಿದು ಬಟ್ಟೆ ಬಿಚ್ಚೋದಕ್ಕೆ ಯತ್ನಿಸಿದ್ದಾನೆ. ಕಾಮುಕನಿಂದ ಬಿಡಿಸಿಕೊಳ್ಳೋದಕ್ಕೆ ಮಹಿಳೆ ಯತ್ನವನ್ನ ನಡೆಸಿ ಕಿರುಚಾಡಿದ್ದಾಳೆ. ಮಹಿಳೆಯ ಕಿರುಚಾಟವನ್ನ ಕಂಡು ಸ್ಥಳಕ್ಕೆ ಸುತ್ತಮುತ್ತಲ ಮನೆಯವರು ದೌಡಾಯಿಸುತ್ತಾರೆ. ಗಾಂಜಾ ವ್ಯಸನಿ ಬೀದಿ ಕಾಮುಕನನ್ನ ಹಿಡಿದು ಸಾರ್ವಜನಿಕರೇ ಥಳಿಸಿರುವಂತ ಘಟನೆ ಇದು. ಮಾದಕ ವ್ಯಸನಿಯನ್ನ ಥಳಿಸಿ ಹೆಣ್ಣೂರು ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ. ವಿಚಾರಣೆ ವೇಳೆ ಯಲಹಂಕ ಮೂಲದ ಅಲುಮೀನ್ ಅಂತ ಗುರುತು ಪತ್ತೆಯಾಗಿದೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆತನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಘಟನೆ ಹಿನ್ನೆಲೆ ಏನು, ಯಾರ್ ಇವನು, ಹೆಂಗಾಯ್ತು, ಏನ್ ಕತೆ? ಹೌದು ಅಂಕಿತ, ಏನಂತಂದ್ರೆ ಬೆಂಗಳೂರಿನ ಏನೂರು ಪೊಲೀಸ್ ಠಾಣೆ ಹಾಸ್ಟೆಲ್ ಈ ಒಂದು ಪ್ರಕರಣ ನಡೆದಿರತಕ್ಕಂಥದ್ದು ಏನು, ರಸ್ತೆಯಲ್ಲಿ ಹೋಗ್ತಿದ್ದ ಮಹಿಳೆ ಒಬ್ಬರನ್ನ ಗಾಂಜಾ ಸೇವನೆ ಮಾಡಿ ಮತ್ತಿನಲ್ಲಿದ್ದ ಒಬ್ಬ ಏನಂತಂದ್ರೆ ಅಸಭ್ಯವಾಗಿ ವರ್ತಿಸ್ತಾನೆ, ಅವನು ಹಿಡಿದು ಎಳೆದಾಡುವಂತ ಪ್ರಯತ್ನವನ್ನು ಸಹ ಮಾಡ್ತಾನೆ. ಅಷ್ಟರಲ್ಲೇ ಆ ಒಂದು ಯುವತಿಗೆ ಕೂಗಿಕೊಳ್ಳುವ ಒಂದು ಪ್ರಯತ್ನವನ್ನ ಕೂಗಿಕೊಳ್ತಾರೆ. ಆಗ ಅಕ್ಕಪಕ್ಕದಲ್ಲಿ ಇದ್ದಂತ ಸಾರ್ವಜನಿಕರು ಆಕೆಯ ಸಹಾಯಕ್ಕೆ ಬಂದು ಅನಂತರ ಏನು ಹೆಚ್ಚಿನ ಅನಾಹುತ ಏನಾಯ್ತದೆ ಅಂತ ಪಕ್ಷದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಯುವತಿಯರು ಒಬ್ಬಂಟಿಗೆ ಓಡಾಡೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ಈ ಒಂದು ಘಟನೆ ತಿಳಿದಿರ್ತಕ್ಕಂಥದ್ದು. ಸದ್ಯ ಏನು ಸಾರ್ವಜನಿಕರಿಂದ ತೆಗೆದುಕೊಳ್ಳಿ, ಅನಂತರ ಪೊಲೀಸರು ಎಣ್ಣೂರು ಪೊಲೀಸರಿಗೆ ಹಿಡಿದು ಒಪ್ಪಿಸಿರ್ತಕ್ಕಂಥದ್ದು ಹಾಲಮಿಂಗ್ ಅಂತಕ್ಕಂಥವನು ಅಂತ ಸದ್ಯಕ್ಕೆ ತಿಳಿದಿರತಕ್ಕಂಥ ಮಾಹಿತಿ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರತಕ್ಕಂಥ ಪೊಲೀಸರು ಅವನನ್ನು ಕುರಿತು ಹೆಚ್ಚಿನ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಭಾಗದಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಹೆಚ್ಚು ವಿದೇಶಿ ಪ್ರಜೆಗಳು ಇರ್ತಕ್ಕಂಥದ್ದು, ಅವರು ಗಾಂಜಾ ಮಾರಾಟದ ಒಂದು ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲಿ ಗಾಂಜಾವನ್ನು ತೆಗೆದುಕೊಂಡು ಸೇವನೆಯನ್ನ ಮಾಡಿ ಆ ಒಂದು ಕೃತ್ಯ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಹೆಣ್ಣೂರು ಪೊಲೀಸರು ತೀವ್ರವಾದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ಯಾವುದೇ ಘಟನೆಗಳು ಈ ಭಾಗದಲ್ಲಿ ಆಗದೇ ಇರುವ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ ಅಂಕಿತ. ಎಸ್ ಸರ್, ನೀವು ಹೇಳದ ಹಾಗೆ ಹೆಣ್ಣೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಗಾಂಜಾ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇರೋದು, ಬೆಳಕಿಗೆ ಬರ್ತಾ ಇರೋದು, ಆ ನಿಟ್ಟಿನಲ್ಲಿ ಏನ್ ಕ್ರಮ ಆಗ್ತಾ ಇದೆ? ಹಾಗಾದ್ರೆ ಎಷ್ಟೇ ಪೊಲೀಸರು ಕ್ರಮ ಕೈಗೊಳ್ತೀವಿ ಅಂದ್ರೂ ಕೂಡ ತಿಂಗಳಲ್ಲಿ ಒಂದೋ ಎರಡೋ ಇಂತ ಗಾಂಜಾ ಸೇವನೆಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆಯಲ್ಲ. ಹೌದು ಅಂಕಿತ, ಏನು ಗಾಂಜಾ ಸೇವನೆ ಮಾಡ್ತಕ್ಕಂಥದ್ದು ಹಾಗೆ ಗಾಂಜಾ ಮಾರಾಟ ಮಾಡ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅದೊಂದೇ ಭಾಗದಲ್ಲ, ಬಹುತೇಕ ಕಡೆಗಳಲ್ಲಿ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಹಿಂದೆ ಹೋಮ್ ಮಿನಿಸ್ಟರ್ ಸಹ ಗಾಂಜಾ ಸೇವನೆ ಅಥವಾ ಗಾಂಜಾ ಮಾರಾಟವನ್ನು ಸಂಪೂರ್ಣವಾಗಿ ಇದನ್ನ ತೆಗೆದು ಹಾಕ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ರು. ಹಾಗೆ ಪೊಲೀಸರಿಗೂ ಸಹ ಒಂದು ಈ ಬಗ್ಗೆ ಒಂದು ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಆಗಿದ್ರೆ ಸಹ ಪದೇ ಪದೇ ಇಂಥ ಒಂದು ಗಾಂಜಾ ಮಾರಾಟ ಆಗುತ್ತೆ, ಗಾಂಜಾ ಸೇವನೆ ಆಗುತ್ತೆ, ಅನಂತರ ಇಂಥ ಒಂದು ಕೃತ್ಯಗಳಿಗೂ ಸಹ ಅದು ಆಸ್ಪದವನ್ನು ಕೊಡುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸರು ಹೆಚ್ಚಿನ ಒಂದು ಕ್ರಮವನ್ನು ಕೈಗೊಳ್ತಾರೆ. ಹಾಗೆ ಈ ರೀತಿ ಪ್ರಕರಣಗಳು ಮರುಕಳಿಸದಂತೆ, ಅದರಲ್ಲೂ ವಿಶೇಷವಾಗಿ ಏನು ವಿದೇಶಿ ಪ್ರಜೆಗಳು ಹೆಚ್ಚಾಗಿರ್ತಕ್ಕಂತಹ ಹೆಣ್ಣು ಅಥವಾ ಬಾಣಸ್ಪಡಿ ಆ ಭಾಗದಲ್ಲಿ ಹೆಚ್ಚಿನ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಅಥವಾ ಹೆಚ್ಚಿನ ಒಂದು ಈ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಸಹ ಹೆಣ್ಣೂರು ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಅಂಕಿತ. ಓಕೆ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.